ಎಲ್ಲಾ ಕಡೆಯಿಂದ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಅಭಿಮಾನಿಗಳು ನಮಗೆ ಒಪ್ಪಿಸಿ ಅದೇ ಸಾರಿಗೆ ಒಂದು ಸರ್ಪ್ರೈಸ್ಗಳನ್ನು ಅಂತೇಳಿ ಹ್ಯಾಪಿ ಬರ್ಡೇ ಅನು ದೇವ್ರು ನಿಮಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಾನು ಆಗಲೇ ಹೇಳಿದಾಗೆ ಲಕ್ಷ್ಮಣ ಚಿತ್ರದಲ್ಲೇ ಅನೂಪ್ ಅವರು ನೀವು ನೋಡಿದ್ದೀರಿ, ಚುಚ್ಚಲ ಯಶಸ್ಸನ್ನು ಕಾಣ್ತು. ಆ ಲುಕ್ಸ್ ಇರ್ಬೋದು, ಪ್ರತಿಯೊಂದು ರವಿ ಸರ್ ಕೂಡ ಅವರಿಗೆ ಪೋಷಕರ ಪರವಾಗಿ ಸಪೋರ್ಟ್ ಮಾಡಿದ್ರು. ಅದಾದ ನಂತರ ಪಂಟ ಎಸ್ ನಾರಾಯಣ್ ಸರ್ ಮಾಡಿದ್ರು. ಅದಾದಮೇಲೆ ಅನೂಪ್ ಅವ್ರಿಗೆ ಇಲ್ಲಿ ಅಣ್ಣ ತುಂಬ ಬಿಸ್ನೆಸ್ ಇರೋದ್ರಿಂದ ಅವರು ಒಂದು ವರ್ಷಗಳ ಕಾಲ ಅವರು ಯು ಎಸ್ಗೆ ಹೋದರು, ಅಮೆರಿಕದಲ್ಲಿದ್ದರು. ಅದಾದಮೇಲೆ ನಾನು ನಮ್ಮ ಕೆ ಪಿ ಶ್ರೀಕಾಂತ್ ಸರ್ ಇಂದ ತುಂಬ ಜನ ಅನೂಪ್ದೊಂದು ಡೇಟ್ ಕೊಡಿಸು, ಅನೂಪ್ದೊಂದು ಡೇಟ್ ಕೊಡಿಸು ಅಂದರೆ ಅನೂಪ್ ಇಲ್ಲ ಇಲ್ಲಿ. ನಾನು ಏನು ಅನೂಪ್ ನೀನು ಬಂದ್ಬಿಡು ಅಂತಂದ್ರೂ ಅಣ್ಣಗೂ ಹೇಳಿದೆ. ತುಂಬ ಆಫರ್ ಬಂದಾಗ ಅನೂಪ್ ಹೋಗಿ ಫಾರಿನಲ್ಲಿ ಸೆಟ್ಲ್ ಆದರು. ಸೊ ಅವ್ರ ಬಿಸ್ನೆಸ್ ಇದರಲ್ಲಿ ಈಗ ಅವರು ಅಲ್ಲಿಂದ ಬಂದು ಕೋವಿಡ್ ಕಾರಣದಿಂದ ಬಂದು ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಸಾಕಷ್ಟು ಜನ ನನ್ನೂ ಕೇಳ್ತಿದ್ರು ಅನೂಪ್ ಅವ್ರದ್ದೊಂದು ಡೇಟ್ ಕೊಡ್ಸೋಕ್ಕಾಗುತ್ತಾ ಅಂತ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಅನೂಪಲ್ಲಿ ಆ ಒಂದು ಕಲಾವಿದನ ಆ ಚಾರ್ಮ್ ಇದೆ. ಒಂದು ಡ್ಯಾನ್ಸ್ ಇರ್ಬೋದು ಮತ್ತು ಕರಾಟೆ ಇರ್ಬೋದು, ಪ್ರತಿಯೊಂದರಲ್ಲೂ ಅದರಲ್ಲಿ ಕಲಾವಿದನಾಗುತ್ತೆ ಎಲ್ಲ ಅರ್ಹತೆಗಳಿದೆ. ನಾನು ಅವ್ರನ್ನೇ ನೋಡಿಕೊಂಡು ಕಬ್ಜಾದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರ, ನಮ್ಮ ಸಿನಿಮಾದಲ್ಲಿ ಇದು ಪ್ಯಾನ್ ಇಂಡಿಯಾ ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಇನ್ನೂ ತುಂಬ ಜನ ಆನ್ಬೋರ್ಡ್ ಆಗ್ತಾಯಿದೆ. ನಾನು ಒಂದೊಂದೊಂದಾಗೆ ರಿವೀಲ್ ಮಾಡ್ತಾ ಇದ್ದೀನಿ.
ಈಗ ಅನೂಪ್ ಅವ್ರನ್ನ ನಮ್ಮ ಕಬ್ಜಾಗೆ ಆನ್ ಬೋರ್ಡ್ ಮಾಡ್ಕೊಂಡಿದ್ದೀವಿ. ಸಿನಿಮಾ ಬಂದಮೇಲೆ ನಾನು ಆಗಲೇ ಒಂದು ಮಾತು ಹೇಳಿದೆ, ಅನೂಪ್ ಅವ್ರು ನನಗೆ ಡೇಟ್ ಕೊಡಬೇಕಾಗುತ್ತೆ ಅಂತ. ಆ ಥರದ್ದೊಂದು ತುಂಬ ವಿಭಿನ್ನವಾದ ಪಾತ್ರ ಅದು. ನೀವು ಲಕ್ಷ್ಮಣ ನೋಡಿದ್ದು ಅವ್ರ ಇಂಟ್ರೊಡಕ್ಷನ್ ಸಿನಿಮಾ, ಅದು ಇದು ಬೇರೆ ಥರದ ಸಿನಿಮಾ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಅದರಲ್ಲಿ ಅನೂಪ್ ಹೆಂಗಿರ್ತಾರೆ ಅನ್ನೋದನ್ನೆಲ್ಲ ನೀವು ಕಾದು ನೋಡಿ. ಬಟ್ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ, ಈ ಅವ್ರ ಹೆಸರು ಮೇಲೇ ಇನ್ನೊಂದು ಸಿನಿಮಾ ಆಗುತ್ತೆ. ನಾನೇನು ಅನೂಪ್ ಅವ್ರಿಗೆ ಹೆಸರು ಇಟ್ಟಿದ್ದೀನಿ, ಅದರ ಮೇಲೆ ಒಂದು ಸಿನಿಮಾ ಆಗುತ್ತೆ. ಅನೂಪ್ಗೆ ಒಂದು ಒಳ್ಳೆ ಭವಿಷ್ಯ ಆಗಬೇಕು ಅನ್ನೋದು ಕೂಡ ನನಗೂ ಕೂಡ ನಮ್ಮ ಅಣ್ಣ ರೇವಣ್ಣ ಸಾಹೇಬರು, ನನ್ನ ಗಾಡ್ ಫಾದರ್ ಅವರು. ಸೊ ಅವ್ರ ಜೊತೆ ಇರೋದು ನಮಗೊಂದು ಸಂತೋಷದ ವಿಷಯ, ನಮಗೆಲ್ಲದಕ್ಕೂ ಅವರೇ ಅಂತ. ಅದರಲ್ಲಿ ನಮ್ಮ ಅನೂಪ್ಗೂ ಕೂಡ ಒಂದು ಇಲ್ಲೊಂದು ಭದ್ರವಾದ ಬುನಾದಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದ್ರ ಮೇಲೆ ನಾನು ಕೂಡ ತುಂಬ ಸಾಕಷ್ಟು ರೈಟರ್ಸ್ನೆಲ್ಲ ಇಟ್ಕೊಂಡು ತುಮ್ಮ ಒಳ್ಳೆ ಪಾತ್ರ, ಎಷ್ಟು ಹೇಳೋದು ಕಡಿಮೆ ಅಂತ ಅನ್ಸುತ್ತೆ. ಇನ್ನು ಬೇರೆ ಬೇರೆ ರಾಜ್ಯದಿಂದ ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇದು ಪಾತ್ರ ಅಂತಲ್ಲ, ದೊಡ್ಡ ದೊಡ್ಡ ಹೀರೋಗಳು ಇಲ್ಲಿ ಪಾತ್ರ ಮಾಡ್ತಾರೆ ಅಂದರೆ ಈ ಕಥೆನೇ ಹಾಗಿದೆ ಕಬ್ಜಾದಲ್ಲಿ. ಅನೂಪ್ ಒಳ್ಳೆ ಡೆಫಿನೆಟಾಗಿ ಹೇಳ್ತೀನಿ, ಅನೂಪ್ ಇದರಲ್ಲಿ ನಿಮ್ಗೊಂದು ಒಳ್ಳೆ ಇನ್ನೊಂದು ಮತ್ತೊಂದು ಲಕ್ಷ್ಮಣ ದೊಡ್ಡ ಹಿಟ್ಟು, ಅದಕ್ಕಿಂತ ಒಂದು ಪ್ಯಾನ್ ಇಂಡಿಯಾದಲ್ಲಿ ಇದು. ಲಕ್ಷ್ಮಣ ಅಂದರೆ ಕರ್ನಾಟಕದಲ್ಲಿ ಅನೂಪನ್ನ ಎಲ್ಲರೂ ಲಕ್ಷ್ಮಣ ಓ ಲಕ್ಷ್ಮಣನ ಅಂತಾರೆ. ಕಬ್ಜಾ ಬಂದಮೇಲೆ ಅವ್ರದ್ದು ನೇಮ್ ರಿವೀಲ್ ಮಾಡ್ತೀನಿ, ಅದನ್ನು ಕರೀತಾರೆ ಇಡೀ ಎಂಟೈರ್ ಪ್ಯಾನ್ ಇಂಡಿಯಾದಲ್ಲಿ. ಅದಾಗಲಿ, ನಿಮ್ಮೆಲ್ಲರ ಸಹಕಾರ ಇದ್ದಿದ್ದರಿಂದ ಇವತ್ತು ಪ್ಯಾನ್ ಇಂಡಿಯಾ ಸರ್ ಅದು ಹೇಳ್ತೀನಿ ನಾನು ಹೇಳಿದ್ರೆ. ಈಗ ಅನೂಪ್ ಈಗ ಬಿಫೋರ್ ಮಾಡ್ತಾರೆ ಅಂದರೆ ಎಲ್ಲ ಆದಮೇಲೆ ಹೇಳ್ತಾ ಇರ್ತೀನಿ, ಒಂದೊಂದಾಗಿ ಸುಮ್ಮ ಸುಮ್ಮನೆ ಹೇಳೋ ಸಿನಿಮಾ ಅಲ್ಲ ಇದು, ಹೇಳ್ಕೊಂಡು ಹೋಗೋದಲ್ಲ. ಈಗ ಯಾವ ಹಂತದಲ್ಲಿ ಸರ್? ಒಂದು 45% ಶೂಟಿಂಗ್ ಆಗಿದೆ. ಕೋವಿಡ್ ಬಂದ ಮೇಲೆ ನಿಮಗೆಲ್ಲರೂ ಗೊತ್ತಿದೆ, ಎಲ್ಲ ನಿಂತಿತ್ತು. ಈಗ ಸೆಟ್ ವರ್ಕ್ ಎಲ್ಲ ಶುರು ಮಾಡಿದ್ದೀವಿ. ಈಗ ನಮ್ಮ ಸುದೀಪ್ ಸರು, ಅನೂಪ್ ಅವರು, ಉಪಿ ಸರು, ಮತ್ತು ಹೀರೋಯಿನ್ ಒಂದು ಅನೌನ್ಸ್ ಮಾಡ್ತೀನಿ ನೆಕ್ಸ್ಟ್ ಆದಷ್ಟು ಬೇಗನೆ. ಈ 25ರಿಂದ ತೆಲುಗುವಲ್ಲಿ ಉಪಿ ನಮ್ಮ ಉಪೇಂದ್ರ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಅವರು 24ರವರೆಗೂ ಅವ್ರಿಗೆ ಡೇಟ್ ಕೊಟ್ಟಿದ್ದಾರೆ. 25ರಿಂದ ನಮ್ಮ ಜೊತೆ ತೊಡಗಿಸ್ಕೊಳ್ತಿದ್ದಾರೆ. ಒಂದು 40 ದಿನ ಸೆಟ್ಟಲ್ಲಿ ವರ್ಕ್ ನಡೀತಿದೆ. ಇದಾದಮೇಲೆ ಜಾರ್ಖಂಡು, ಮುಂಬಯಿ, ಪಾಂಡಿಚೇರಿ, ಮಂಗಳೂರು ಇವೆಲ್ಲ ಔಟ್ಡೋರ್ ಇದೆ, ಅದು ಏಪ್ರಿಲ್ ನಂತರ ಮಾಡ್ತೀವಿ. ಒಂದು ದೊಡ್ಡ ಪ್ರಯತ್ನ, ನಿಮ್ಮೆಲ್ಲರ ಪ್ರೀತಿ ಇರಲಿ. ಹ್ಯಾಪಿ ಬರ್ಡೇ ಅನೂಪ್. ಇದಕ್ಕೆಲ್ಲ ಕಾರಣ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಂತಂದರೆ ದೊಡ್ಡವರ ಆಶೀರ್ವಾದ ಇರಬೇಕು. ಸೊ ಅದಕ್ಕೆ ನಮ್ಮ ಅಣ್ಣ ನನಗೆ ಅವತ್ತು ನಾನು ಏನೇ ಮಾಡಿದ್ರು ಕೂಡ ನಮಗೆ ಲಕ್ಷ್ಮಣನೇ ಅಂತಲೇ ಅಲ್ಲ, ನಮಗೆಲ್ರಿಗೂ ಅವರು ನಾನು ಆಗಲೇ ಹೇಳಿದೆ ನಮ್ಮ ಬ್ಯಾಕ್ ಬೋನು, ನಮ್ಮ ಸಪೋರ್ಟ್ ಎಲ್ಲ. ಅದಕ್ಕೆಲ್ಲ ನಮ್ಮ ಅಣ್ಣ ಯಾವತ್ತೂ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಮಿನರಾಮಿಲ್ ಸರ್, ಆ್ಯಕ್ಚುಲಿ ಈ ಸಿನಿಮಾ ಬಂದು ರೆಟ್ರೋ ಆಗಿರೋದ್ರಿಂದ ಈಗ ಕನ್ಸ್ಟ್ರಕ್ಟ್ ಮಾಡಿದ್ರೆ 40 ಸೆಟ್ಸ್ ಇದೆ. 40 ಸೆಟ್ಸು ಕೂಡ ಕಂಠೀರವ ಪ್ಲಸ್ ಮಿನರ್ವ. ಅದನ್ನು ನಾನು ರಿವೀಲು ಮಾಡೋದು, ಯಾಕಂದ್ರೆ ಸಿನಿಮಾದಲ್ಲಿ ರೆಟ್ರೋ ಆಗಿರೋದ್ರಿಂದ ಆಯಾ ಇಸ್ವಿ ರೋಡ್ಸ್ ಇರ್ಬೋದು, ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲ 47-60ಸಲ್ಲಿ ಮಾಡಬೇಕು. ಹಾಗಾಗಿ ಅವೆಲ್ಲ ಯಾರನ್ನೂ ಒಳಗಡೆ ಎಂಟ್ರಿ ಕೊಡದೆ ಅದನ್ನು ಬೇರೆ ಥರ ಸಸ್ಪೆನ್ಸ್ ಆಗಿ ಮಾಡ್ತಾ ಇದ್ದೀನಿ. ಆನ್ ಸ್ಕ್ರೀನ್ ನೋಡಿದಾಗ ನೀವು ವಾವ್ ಅನ್ನೋದಂತ ಗ್ಯಾರಂಟಿ. ಅನೂಪ್ ಅವರ ಬರ್ತ್ಡೇ ಬಗ್ಗೆ ನನಗೆ ಭಾಳ ಸಂತೋಷವಾಗಿದೆ. ಇಂದು ಖ್ಯಾತ ನಿರ್ದೇಶಕ ಚಂದ್ರೂರವರು ತಮ್ಮ ಕಬ್ಜಾ ಚಿತ್ರಕ್ಕೆ ಆನ್ ಬೋರ್ಡ್ ಮಾಡಿದಂಥ ಈ ಸಂದರ್ಭ ಬಹಳ ಒಂದು ಒಳ್ಳೆಯ ಸಂದರ್ಭ ಅಂತ ನನ್ನ ಅನಿಸಿಕೆ. ಕಾರಣ ಏನು, ಚಂದ್ರು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅದು ಯಶಸ್ವಿ ಸಿನಿಮಾಗಳಾಗಿ ಪರಿವರ್ತನೆ ಆಗಿದೆ. ತಾಜ್ಮಹಲ್ನಿಂದ ಹಿಡಿದು ಇಲ್ಲಿವರೆಗೂ ಅವರು ಕನ್ನಡ ಸಾರಸ್ವತ ಲೋಕದಲ್ಲಿ ಕೊಟ್ಟಂಥ ಎಲ್ಲ ಚಿತ್ರಗಳು ಕೂಡ ಯಶಸ್ವಿ ಚಿತ್ರಗಳಾಗಿರ್ತಕ್ಕಂಥದ್ದು. ಅದರಲ್ಲೂ ಲಕ್ಷ್ಮಣ್ ಚಿತ್ರದ ಮೂಲಕ ಅನೂಪ್ ಚಿತ್ರರಂಗಕ್ಕೆ ಪ್ರವೇಶ ಮಾಡಿರ್ತಕ್ಕಂಥದ್ದು ಒಂದು ಸಂತೋಷದ ಸುದ್ದಿ. ಕೆಲವು ದಿನಗಳ ಕಾಲ ಆತ ಈ ಚಿತ್ರರಂಗದಿಂದ ದೂರ ಇದ್ದು ಇವತ್ತು ಮತ್ತೆ ಪ್ರವೇಶ ಪಡೀತಕ್ಕಂಥದ್ದು ಒಂದು ಒಳ್ಳೆಯ ಕಬ್ಜಾ ಚಿತ್ರದ ಮೂಲಕ. ಕಬ್ಜಾ ಈ ಒಂದು ದಕ್ಷಿಣ ಭಾರತದ ಸುಪ್ರಸಿದ್ಧ ನಟರುಗಳು, ಅದು ಉಪೇಂದ್ರ ಇರ್ಬೋದು, ಸುದೀಪ್ ಇರ್ಬೋದು, ಅವರ ಜೊತೆಯಲ್ಲಿ ನಟನೆ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿರೋದು ಚಂದ್ರವರಿಗೆ ನಾನು ಧನ್ಯವಾದ ಹೇಳ್ತೀನಿ. KGF ಆದಮೇಲೆ ಪ್ಯಾನ್ ಇಂಡಿಯಾ ಚಿತ್ರ ಇದು ಅಂತಕ್ಕಂಥ
ಎಲ್ಲಾ ಲಕ್ಷಣಗಳು ಕಂಡಿದೆ ಮತ್ತು ಎಲ್ಲರ ಜನ ಮನ್ನಣೆ ಈಗಾಗಲೇ ಇದಕ್ಕೆ ಹೆಚ್ಚು ಜನಾಭಿಪ್ರಾಯ ಮೂಡಿರತಕ್ಕಂತದ್ದು ಅಂತ ಚಿತ್ರದಲ್ಲಿ ಒಂದು ಅವಕಾಶ ಸಿಕ್ಕಿರತಕ್ಕಂತದ್ದು ಸದುಪಯೋಗ ಪಡಿಸಿಕೊಂಡು ಚಿತ್ರರಂಗದಲ್ಲಿ ಒಳ್ಳೆಯ ನಟನಾಗಿ ಬೆಳೆಯಲಿ ಅಂತ ಹೇಳಿ ಒಬ್ಬ ತಂದೆಯಾಗಿ ಅನೂಪ್ ಉತ್ತಮ ನಟನಾಗಿ ಬರಲಿ ಅಂತ ಆಶಿಸುತ್ತೇನೆ ಸರ್ ಎಸ್ ನಾರಾಯಣ ಆರ್ಚಂದ್ರ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರು ಗ್ಯಾಪ್ ಆಗದ ಕಾರಣ ಒಂದು ಕೋವಿಡ್ ಎರಡು ನನ್ನ ವ್ಯವಹಾರಗಳಲ್ಲ ನನ್ನ ಬಿಸಿನೆಸ್ ಅನ್ನು ನೋಡಿಕೊಳ್ಳೋದ್ರಲ್ಲೂ ಕೂಡ ತೊಡಸ್ಕೊಂಡಿದ್ದ ಈಗ ಏನು ಚಂದ್ರು ಅವರು ಆಫರ್ ಕೊಟ್ಟರು ಅದಕ್ಕೆ ಒಪ್ಪಿ ತಯಾರಾಗ್ತಾ ಇದ್ದಾನೆ ಒಬ್ಬ ಒಳ್ಳೆಯ ನಟನಾಗಿ ಬರಲಿ ಅಂತ ಆಶಿಸ್ತೇನೆ ಕಬ್ಜಾ ಚಿತ್ರ ಏಕೆಂದ್ರೆ ಏಳು ಭಾಷೆಯಲ್ಲಿ ಆಗ್ತಾ ಇರತಕ್ಕಂತದ್ದು ದೊಡ್ಡ ಬಡ್ಜೆಟ್ ಇರೋ ಚಿತ್ರ ಅದರಿಂದ ಎಷ್ಟು ದಿವಸ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು 40% ಆಗಿದೆ ಅಂತಾರೆ ಇನ್ನು 60% ಆಗಬೇಕಾದ್ರೆ ಚಂದ್ರ ಚಿತ್ರೆ ಹೇಗೇಗಿದೆಯೋ ಆತ ಕ್ರಿಯೇಟಿವ್ ಡೈರೆಕ್ಟರ್ ಆತನ ಚಿತ್ರೆಗಳು ಹೇಳಿದೆಯೋ ಅದಕ್ಕೆ ಸ್ಪಂದಿಸಲಿ ಉತ್ತಮ ನಟನಾಗಿ ಹೊರಬರಲಿ ಆಮೇಲೆ ಯೋಚನೆ ಮಾಡೋಣ ಇವತ್ತಿನ ರಾಜಕೀಯ ರಂಗದಲ್ಲಿ ಸುಮಾರು ಜನ ನಾಯಕರುಗಳು ಮಕ್ಕಳನ್ನ ಮುಂದಿಟ್ಟಿರ್ತಾರೆ ಆ ಚಿತ್ರ ಏನಿಲ್ಲ ನಮಗೆ ದೊಡ್ಡವರು ಯೂತ್ ಕಾಂಗ್ರೆಸ್ಸಲ್ಲಿ ಮಾಗಡಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದ ರಾಜ್ಯ ಮಟ್ಟದ ಯೂತ್ ಕಾಂಗ್ರೆಸ್ಸಲ್ಲಿ ಸೆಕ್ರೆಟರಿ ಇದ್ದ ಅವರು ಯೂತ್ ಕಾಂಗ್ರೆಸ್ಸಲ್ಲಿ ಬೆಳೀತಾ ಇದ್ದಾನೆ ಬೆಳೀಲಿ ತಂದೆಯ ಆಶ್ರಯದಲ್ಲಿ ಬರ್ತಕ್ಕಂಥದ್ದು ನಾನು ಇಷ್ಟಪಡೋದಲ್ಲ ಅವರಾಗ ಅವರು ರಾಜಕೀಯದಲ್ಲಿ ಜನಸಂಪಾದನೆ ಮಾಡಿಕೊಂಡು ಬೆಳೀಬೇಕು ಅಂತಕ್ಕಂಥದ್ದು ನನ್ನ ಆಸೆ ಹುಟ್ಟಿದಬ್ಬ ಶುಭಾಶಯ ಅವನಿಗೆ ಅವನು ಹೊಸದಾಗಿ ತಿರ್ಗಾ ಇಷ್ಟು ದಿನ ಅಂದಮೇಲೆ ಲಕ್ಷ್ಮಣ ಚಿತ್ರ ಆದ ನಂತರ ಬಿಸ್ನೆಸ್ಸಲ್ಲಿ ಅವನು ತುಂಬ ಆ ಕಡೆ ಇನ್ವಾಲ್ವ್ ಆಗಿಬಿಟ್ಟಿದ್ದ ಈಗ ಮತ್ತೆ ಚಂದ್ರು ಸರ್ ಅವರ ಕಬ್ಜಾಲಿ ಮಾಡೋಕ್ಕೆ ಮಾಡ್ತಾ ಇದ್ದಾನೆ ಸ್ವಲ್ಪ ಶೂಟಿಂಗೂ ಆಗಿದೆ ಅದು ಆಲ್ರೆಡಿ ಅವನು ಅದಕ್ಕೆ ತಯಾರಿನೂ ಮಾಡ್ಕೊಂಡಿದ್ದಾನೆ ಮಾಡ್ಕೋತಾನೂ ಇದ್ದಾನೆ ನನಗೆ ತುಂಬ ಸಂತೋಷ ಮತ್ತೆ ಅವನು ತಿರ್ಗಾ ಫಿಲಮ್ ಫೀಲ್ಡಲ್ಲಿ ಮಾಡೋಕ್ಕೆ ಬರ್ತಾ ಇರೋ ರೀ ಎಂಟ್ರಿ ಆಗಿದ್ದು ತುಂಬ ಸಂತೋಷ ಆಗ್ತಾ ಇದ್ದಾನೆ ಜನಗಳ ಅಭಿಮಾನ ಜನರ ಅಭಿಮಾನದಿಂದ ಹೆಂಗ್ ಸ್ವಾಗತಿಸ್ತಾರೋ ಹಾಗೆ ಅಭಿಮಾನ ಇರುತ್ತೆ ಅವನ ಆಗ್ತಾನೆ ಹೀರೋ ತಾನೇ ಆಗ್ತಾನೆ ಅವ್ರು ಮಾಡಿದ್ರೆ ಹೀರೋ ನಮ್ಮ ಆಸೆಗಳು ಬೇಕಾದಷ್ಟು ಇರುತ್ತೆ ಅವನಿಗೂ ಆಸೆ ಇರುತ್ತೆ ಜನಗಳು ಹೆಂಗ್ ಆಧರಿಸಿ ಅವನ್ನ ಸ್ವೀಕರಿಸ್ತಾರೋ ಅದ್ರ ಮೇಲೆ ಖಂಡಿತ ಸ್ವೀಕರಿಸ್ತಾರೆ ಅಂತ ನನಗನ್ಕ ನಂಬಿಕೆ ಇದೆ ಅದೇ ಕಬ್ಜಾಲಿ ಮಾಡ್ತಾರೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅವ್ರಿಗೆ ಆಲ್ರೆಡಿ ಶೂಟಿಂಗು ಸ್ವಲ್ಪ ಎಲ್ಲ ಆಗಿದೆ ಅದಕ್ಕೆ ತಯಾರಿನೂ ಮಾಡ್ಕೋತಾನೆ ದಿನಾನು ಮಾಡ್ಕೋತಾ ಇದ್ದಾನೆ ಅವನಿಗೂ ತುಂಬ ಇಂಟ್ರೆಸ್ಟ್ ಇದೆ ಖಂಡಿತ ಅದ್ರಲ್ಲಿ ಸಕ್ಸಸ್ ಆಗ್ತಾನೆ ಅಂತ ನನಗೆ ನಂಬಿಕೆ ಇದೆ ಖಂಡಿತ ಇದೆ ಮಗ ಇದ್ದಾನೆ ಅಲ್ಲೇ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ ಎಲ್ಲ ಇದ್ದಾರೆ ಅದರಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ನಮ್ಮ ಆಶೀರ್ವಾದನೂ ಇದೆ ಖಂಡಿತ ಮುಂದುವರಿತಾರೆ ಅವನ ಪ್ಯಾಷನ್ ಅಲ್ವಾ ಅದು ಖಂಡಿತ ಮುಂದುವರಿತಾರೆ ಸೋ ಮಚ್ ಸರ್ ಎರಡು ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರೆ ತುಂಬ ಖುಷಿ ಆಗ್ತದೆ ಚಂದ್ರಸರ್ ಜೊತೆ ಕೆಲಸ ಮಾಡೋದು ಬಿಕಾಸ್ ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಮೇಲೆ ಈ ಕಬ್ಜಾ ಈ ಚಿತ್ರ ಒಂದು ರೆಟ್ರೋಲ್ ಸೆಟ್ ಆಗಿರೋದನ್ನ 60s 70s ಸೆಟ್ ಆಗಿರೋ ಸಿನಿಮಾ ಅದೊಂದು ಮೇನ್ ಇಂಗ್ರೀಡಿಯಂಟ್ ನನಗೆ ಇಷ್ಟ ಆಗೋದಕ್ಕೆ ಬಿಕಾಸ್ ನಾನು ಆ ಥರ ಒಂದು ರೆಟ್ರೋ ಲುಕ್ಕಲ್ಲಿ ಒಂದು ಟ್ರೈ ಮಾಡಬೇಕಂತ ಮುಂಚೆ ಅನ್ಕೊತಾ ಇದ್ದೆ ಆದರೆ ಯಾವುದು ಬಂದಿರಲಿಲ್ಲ ಆಮೇಲೆ ನಾನು ತುಂಬ ಗ್ಯಾಪ್ ಆದಮೇಲೆ ಒಂದು ಸಿನಿಮಾ ಇವಾಗ ಮಾಡ್ತಿರೋದು ಅದು ನನಗೆ ಇಷ್ಟ ಆಗಿರೋಂಥ ಒಂದು ಕ್ಯಾರೆಕ್ಟ್ರೇ ಬಂದಿದೆ ಒಂದು ರೆಟ್ರೋ ಲುಕ್ಕಲ್ಲಿ ಒಂದು 60s 70s ಸೆಟ್ ಆಗಿರೋ ಒಂದು ಸಿನಿಮಾ ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಸಿನಿಮಾ ಆಮೇಲೆ ಚಂದ್ರಶೇಖರ್ ಜೊತೆ ಕೆಲಸ ಮಾಡಿದ್ರೆ ಖುಷಿ ಏನಕ್ಕೆಂದ್ರೆ ಫಸ್ಟ್ ಸಿನಿಮಾ ಅವ್ರು ನನಗೆ ಲಾಂಚ್ ಮಾಡಿರೋದು ಆಮೇಲೆ ಅವ್ರ ಜೊತೆ ತಿರುಗ ಕೆಲಸ ಮಾಡೋದು ನನಗೆ ಅದೇ ಖುಷಿ ಆಗ್ತದೆ ಬಿಕಾಸ್ ನಾನು ಅವ್ರಿಂದಲೇ ಕಲ್ತ್ಕೊಂಡಿರೋದು ಎಲ್ಲಾನು ಸಿನಿಮಾ ಆ್ಯಕ್ಟಿಂಗ್ ಆಗಲಿ ಏನೇ ಆಗಲಿ ಇಂಡಸ್ಟ್ರಿಯಲ್ಲಿ ಸೊ ಅವ್ರ ಜೊತೆ ತಿರುಗ ಕೆಲಸ ಮಾಡೋದು ಒಂದು ದೊಡ್ಡ ಸಿನಿಮಾದಲ್ಲಿ ಖುಷಿ ಆಗ್ತದೆ ನನಗೆ ಅದು ನನಗೆ ತುಂಬಾ ಭಯ ಆಗ್ತಿದೆ ಬಿಕಾಸ್ ಅದು ನನಗೆ ಸ್ವಲ್ಪ ತುಂಬಾನೇ ಭಯ ಯಾಕಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಸುದೀಪ್ ಸರ್ ಆಗ್ಲಿ ಉಪೇ ಸರ್ ಆಗ್ಲಿ ತುಂಬಾ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋದು ನಾನು ಆಮೇಲೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಅದು ಇವಾಗ ಫಸ್ಟ್ ಟೈಮ್ ಸ್ವಲ್ಪ ಯಾವ ತರ ಇರುತ್ತೆ ಅಂತ ನನಗೂ ಒಂದು ಭಯ ಇದೆ ಸೊ ಲೆಟ್ಸ್ ಸಿ ಐ ಆಮ್ ಜಸ್ಟ್ ಹೋಪಿಂಗ್
ಎಲ್ಲ ಚೆನ್ನಾಗಿ ಆಗುತ್ತೆ ಅನ್ನೋದು. ಇಬ್ರು ಜೊತೆನೂ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ, ಸುದೀಪ್ ಜೊತೆಗೂ ಸೀನ್ಸ್ ಇದೆ, ಆಮೇಲೆ ರೂಪಿಸ ಜೊತೆಗೂ ಸೀನ್ಸ್ ಇದೆ. ಸೊ ಐಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದೆಮ್. ಅವ್ರನ್ನ ಇನ್ನೂ ತುಂಬ ಕಲಿಬಹುದು. ಆಮೇಲೆ ಅವರು ಉಪ್ಪಿ ಸರ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಇನ್ ದ ವರ್ಲ್ಡ್ ಅಲ್ಲಿ. ಸೊ ಅವ್ರ ಜೊತೆ ನಾನು ವರ್ಕ್ ಮಾಡಿ ಅವ್ರಿಂದ ಇನ್ನೂ ಕಲಿಬೇಕಾಗಿದೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಗಲಿ ಡೈರೆಕ್ಷನ್ ಬಗ್ಗೆ. ಸೊ ಇನ್ನು ಕಲಿಯೋದು ಅವರಿಂದ ತುಂಬಾ ಇರೋದ್ರಿಂದ ಇವಾಗ ಅವ್ರ ಜೊತೆ ವರ್ಕ್ ಮಾಡಿದಾಗ ಐ ಹ್ಯಾವ್ ದ ಆಪರ್ಚುನಿಟಿ ಟು ಟಾಕ್ ಟು ಹೇಮ್ ಅಬೌಟ್ ಮೂವಿ ಆಗಲಿ, ಏನೇ ಒಂದು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಒಂದು ಟೈಮ್ ಸಿಗುತ್ತೆ, ಅವಾಗ ವಿ ಕ್ಯಾನ್ ಲರ್ನ್ ಮೋರ್. ಸೊ ಅದೊಂದು ನನಗೆ ಖುಷಿ ಆಗ್ತಿದೆ ಇವಾಗ. ಅದೇ ಅವಾಗಲೇ ಹೇಳ್ದಂಗೆ 60s 70s ಅಲ್ಲಿ ಸೆಟ್ ಆಗಿರೋದು, ಒಂದು ರೆಟ್ರೋ ಲುಕ್ ಅಲ್ಲಿ. ರೆಟ್ರೋ ಲುಕ್ ಅಂತ ನೋಡಿದ್ರೆ ಬೆಲ್ ಬಾಟಮ್ಮು, ಬೆಲ್ ಬಾಟಮ್ ಪ್ಯಾಂಟ್ಸು ಮತ್ತೆ ಕರ್ಲಿ ಹೇರು. ನಾನು ಈ 60s 70s ಅಂತ ಬಂದಾಗ ನಾನು ನಮ್ಮ ತಂದೆ ಒಂದು ಲುಕ್ನೇ ಸ್ವಲ್ಪ ಫಾಲೋ ಮಾಡೋಣ ಅಂತ ಇದ್ದೀನಿ, ಬಿಕಾಸ್ ನನಗೂ ಸೇಮ್ ಕರ್ಲಿ ಹೇರ್ ಇರೋದು. ಸೊ ಅದೇ ಒಂಥರ ಒಂದು ಲುಕ್ ಫಾಲೋ ಮಾಡೋಣ ಅಂತ ಇದ್ದೀನಿ, ನೋಡೋಣ ಹೌ ಇಟ್ ಕಮ್ಸ್. ಗೊತ್ತಾಗುತ್ತೆ, ಯು ವಿಲ್ ಸಿ ಅಂಡ್ ನೀವು ನನಗೆ ಹೇಳಬೇಕು ಯಾವ ಥರ ಕಾಣಿಸುತ್ತೆ ಈ ಲುಕ್ ನನಗೆ ಅಂತ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು. ನನಗೆ ಸಿನಿಮಾ ಎಷ್ಟು ಮುಖ್ಯನೋ ನನಗೆ ಫ್ಯಾಮಿಲಿ ಬಿಸ್ನೆಸ್ ಅಷ್ಟೇ ಮುಖ್ಯ. ನಾನು ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ನಂದು ಫ್ಯಾಮಿಲಿ ಬಿಸ್ನೆಸ್ ನಮ್ಮ ಮುಂಚೆಯಿಂದ ಇರೋದೆಲ್ಲ ನಾನು ಬಿಟ್ಬಿಡೋದಕ್ಕಾಗೋದಿಲ್ಲ. ಸೊ ಅಲ್ಲೂ ನೋಡ್ಕೊಬೇಕಾಗಿತ್ತು. ಅದರಿಂದ ಒಂದು 2 years ಸ್ವಲ್ಪ ಅಲ್ಲಿ ಬಿಸ್ನೆಸ್ ಕಡೆ, ಆಮೇಲೆ US ಅಲ್ಲಿ ಇದಕ್ಕೆ ಹೋಗಿದ್ದೆ, ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ ಟ್ರೈನಿಂಗ್ ಹೋದಂಗೆ ಅಲ್ಲೇ 1 year ಸ್ಪೆಂಡ್ ಆಗೋಯ್ತು. ಬಂದು ತಿರ್ಗಾ ಟ್ರಾವೆಲ್ ಮಾಡಿ ಅಪ್ ಆ್ಯಂಡ್ ಡೌನ್ ತುಂಬ ಟ್ರಾವೆಲ್ ಮಾಡ್ತಿದ್ದೆ. ಸೊ ಅದರಿಂದ ನಾನು ತುಂಬ ಟೈಮ್ ಅಲ್ಲೇ ಬರೀ ಫೋನಲ್ಲೇ ಕಳೆದ್ಬಿಟ್ಟಿದ್ದರಿಂದ ಅದಕ್ಕೆ ಇವಾಗ ಒಂದು ಆಮೇಲೆ ಆ ಕ್ಯಾರೆಕ್ಟರ್ ನನಗೆ ಯಾವ ಸೆಟ್ ಆಗೋಂತ ಸಿಗ್ತಾ ಇರಲಿಲ್ಲ. ಸಿನಿಮಾಗಳು ತುಂಬ ಬಂತು, ಆದರೂ ಆ ಒಂದು ಯುನಿಕ್ ಕ್ಯಾರೆಕ್ಟರ್ ಬೇಕು, ಒಂದು ಡಿಫ್ರೆಂಟ್ ಆಗಿರ್ಬೇಕು, ಒಂದು ಡಿಫ್ರೆಂಟ್ ಇಂಗ್ರೀಡಿಯಂಟ್ ಅಂತ ಅವಾಗ ಹೇಳಿ, ಒಂದು ರೆಟ್ರೋ ಲುಕ್, ಆಮೇಲೆ ಒಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟು, ಆಮೇಲೆ ಸುದೀಪ್ ಸರ್, ಆಮೇಲೆ ಉಪ್ಪಿ ಸರ್ ಆಗಲಿ, ಆಮೇಲೆ ಚಂದ್ರು ಸರ್ ಡೈರೆಕ್ಷನ್ನು. ಸೊ ಇದೆಲ್ಲ ಒಂದು ಇಂಗ್ರೀಡಿಯೆಂಟ್ ಸೇರ್ಕೊಂಡಾಗ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಆ ಥರ ಒಂದು ಏನೋ ಒಂದು ಕಾಯ್ತಾ ಇದ್ದಿದ್ದು ಅದೇ ಬಂದಿದೆ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್. ಸೋಶಿಯಲ್ ಮೀಡಿಯಾದಲ್ಲಿ ಇವತ್ತೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮುಂಚೆಯಿಂದನೂ ಅಷ್ಟೊಂದು ಇಲ್ಲ, ಬಿಕಾಸ್ ನನಗೆ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಷ್ಟೊಂದು ಸೆಟ್ ಆಗೋದಿಲ್ಲ. ಸೆಟ್ ಆಗೋದಿಲ್ಲ ಅನ್ನೋದಕ್ಕಿಂತ ನಾನು ಅದನ್ನೆಲ್ಲ ಫಾಲೋ ಮಾಡೋ ಟೈಪೇ ಅಲ್ಲ. ಇವಾಗ ಸೋಷಿಯಲ್ ಮೀಡಿಯಾಲ್ಲಿ ಏನಾಗ್ತಿದೆ ಇಲ್ಲ ಬೇರೆ ಇದು ವರ್ಲ್ಡ್ ಅಲ್ಲಿ ಏನಾಗ್ತಿದೆ ಆ ಟ್ರೆಂಡ್ ಫಾಲೋ ಮಾಡೋದಾಗ್ಲಿ ಆ ತರ ಇದೇ ಇಲ್ಲ ನನಗೆ. ಸೊ ಐಮ್ ಕೈಂಡ್ ಆಫ್ ಓಲ್ಡ್ ಸ್ಕೂಲ್ ಅಂತಾನೆ ಹೇಳ್ಬೋದು ನನಗೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಕ್ಕಿಂತ ಎದುರುಗಡೆ ಸಿಕ್ಕಿ ಮಾತಾಡೋದು ಇನ್ನೂ ಬೆಟರ್ ಅನ್ಸುತ್ತೆ. ನಾವು ಸುಮ್ಮನೆ ಎಲ್ಲೋ ಫೋಟೋ ಲೈಕ್ ಮಾಡೋದಕ್ಕಿಂತ ಮುಂದೆ ಸಿಕ್ಕಿದಾಗ ಚೆನ್ನಾಗಿ ಕಾಣಿಸಿ ಅಂತ ಹೇಳೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ದಟ್ ವೇ ನನಗೆ ಸೋಷಿಯಲ್ ಮೀಡಿಯಾಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ನಾವು ಇವಾಗ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಲೈಕ್ ಅ ಟ್ರೆಂಡ್ ಅಂತಾನೆ ಹೇಳ್ಬೋದು. ಅದಕ್ಕೂ ನಂಗೆ ತುಂಬ ಜನ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಕ್ಲೋಸ್ ಸರ್ಕಲ್ ಎಲ್ಲರೂ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಾ ಅಂತ. ನಾನು ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯೂಸ್ ಮಾಡೋದಿಲ್ಲ, ಸುಮ್ಮನೆ ಇರುತ್ತೆ, ಅದು ಓಪನ್ ಮಾಡೋದಿಲ್ಲ, ಯಾವಾಗ ಓಪನ್ ಮಾಡೋದು ಆ ಥರ, ನಾಟ್ ಕಂಪ್ಲೀಟ್ಲಿ ಇನ್ ಟು ದ್ಯಾಟ್. ಸೊ ಅದಕ್ಕೆ ಇವಾಗ ಎಲ್ಲರೂ ನನ್ನ ಕ್ಲೋಸ್ ಸರ್ಕಲ್ಲು ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳೋಕೆ ಶುರು ಮಾಡಿ ಸೋಷಿಯಲ್ ಮೀಡಿಯಾ ಬೇಕು ಇವಾಗಿನ ಸಿಚುವೇಶನ್ಗೆ. ದಟ್ ಈಸ್ ಅಟ್ ಇಸ್ ಅ ಬೆಟರ್ ವೇ ಟು ಲೈಕ್ ಜನಕ್ಕೆ ಹತ್ರ ಆಗೋದಕ್ಕೆ ಇನ್ನೊಂದು ಚಾನಲ್ ಅಂತಲೇ ಹೇಳ್ಬೋದು. ಮೀಡಿಯಾ ಹೇಗಿತ್ತು, ಇನ್ನೊಂದು ಚಾನಲ್ ಇದು ಡೈರೆಕ್ಟಾಗಿ ಅವ್ರ ಹತ್ರ ಆಗೋದಕ್ಕೆ. ಸೊ ಹೋಪ್ಫುಲಿ ಐ ವಿಲ್ ಬಿ ಬ್ಯಾಕ್ ಆನ್ ಸೋಷಿಯಲ್ ಮೀಡಿಯಾ. ಬಿ ಬ್ಯಾಕ್ ಅನ್ನೋದಕ್ಕಿಂತ ಇವಾಗ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾಗೆ ಬರಬೇಕು ಅಂತ ಇದ್ದೀನಿ. ವಿಲ್ ಸಿ ಹೌ ದಟ್ ಗೋಸ್. ಇವಾಗ ಸದ್ಯಕ್ಕೆ ಕಬ್ಜಾ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಬಿಕಾಸ್ ಇದೊಂದು ದೊಡ್ಡ ಪ್ರಾಜೆಕ್ಟ್. ಆಮೇಲೆ ನನಗೆ ಐ ಹ್ಯಾವ್ ಟು ಗಿವ್ ಮೈ 100%. ಇವಾಗ ಇಷ್ಟೊಂದು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡೋವಾಗ ನಂದು ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು. ಸೊ ಅದರಿಂದ ನಾನು ಬೇರೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡಿದೆ, ಬರೀ ಸಿನಿಮಾಗ ಅಂತಾನೆ ಕಾನ್ಸಂಟ್ರೇಟ್ ಮಾಡಿ ಬರೀ ಇಲ್ಲೇ ಇದೊಂದು ಕ್ಯಾರೆಕ್ಟರ್ ನಾನು ಫಸ್ಟು 100% ಕೊಟ್ಟು ಇದನ್ನ ಎಲ್ಲರೂ ಪರ್ಫೆಕ್ಟ್ ಆಗಿದೆ ಅಂತ ಹೇಳಬೇಕು ಅಲ್ಲಿವರೆಗೂ. ಸೊ ಬೇರೆ ಸಿನಿಮಾ ಬಗ್ಗೆ ಯೋಚನೆ ಮಾಡೋದಾಗ್ಲಿ ಇಲ್ಲ. ಸೊ ಆಫ್ಟರ್ ದಿಸ್ ಇನ್ನು ನೆಕ್ಸ್ಟ್ ಸಿನಿಮಾ ಆಮೇಲೆ ಯೋಚನೆ ಮಾಡಬೇಕಾಗುತ್ತೆ. ಅದೇ 25 years, ನನಗೆ ಇವಾಗ 27. ನಾನು 2 years ಅವಾಗ ಸುದೀಪ್ ಸರ್ ಬಂದಿದ್ದು. ಸೊ ಇದನ್ನೇ ನಾನು ಹೇಳ್ತಿದ್ದೆ, ಅಂತ ದೊಡ್ಡ ಸ್ಟಾರ್ ಅವ್ರ ಜೊತೆ ಇವಾಗ ಸ್ಕ್ರೀನ್ ಶೇರ್ ಮಾಡ್ತಿದ್ದೆ, ನಂಗೆ ತುಂಬಾನೇ ಖುಷಿ ಆಗ್ತದೆ. ಸೊ 25 years ಆಗಿದೆ, ಕಂಗ್ರಾಚುಲೇಷನ್ ಸರ್, ಅಂಡ್ ಐಮ್ ಹ್ಯಾಪಿ ಟು ವರ್ಕ್ ವಿತ್ ಯು ಆನ್ ದಿಸ್ ಪ್ರಾಜೆಕ್ಟ್, ಅಂಡ್ ಹೋಪ್ ಯು ಟೀಚ್ ಮೀ ಅ ಲಾಟ್ ಅಬೌಟ್ ಸಿನಿಮಾ. ಸದ್ಯಕ್ಕೆ ಇಲ್ಲ, ದಟ್ ಅನದರ್ ಟೈಮ್. ಇನ್ನು ಮುಂದಕ್ಕೆ ನೋಡೋಣ ಯಾವ ಥರ ಹೋಗುತ್ತೆ. ಜನ ಇಷ್ಟಪಟ್ಟು ಕರೆದ್ರೆ ಹೋಗ್ಲೇಬೇಕಾಗತ್ತೆ, ಆದರೆ ಸದ್ಯಕ್ಕೆ ಸಿನಿಮಾ ಇಸ್ ವಾಟ್ ಐ ಲೈಕ್ ಅಂಡ್ ಸಿನಿಮಾ ಇವಾಗ ಮಾಡ್ತಾ ಇದ್ದೀನಿ. ತುಂಬಾನೇ ಖುಷಿ ಆಯ್ತು ಇಷ್ಟೊಂದು ಜನ ಸೇರಿ ನನ್ನ ಬರ್ಡೇ ಆಚರಿಸಿ, ಆಮೇಲೆ ಒಂದು ಪ್ರಶಸ್ತಿ ಕೊಟ್ಟಿರೋದು, ಆಮೇಲೆ ಕಬ್ಜಾ ಆನ್ ಬೋರ್ಡ್ ಬಂದಿರೋದು ಎಲ್ಲ ಸೇರಿ ನನಗೆ ತುಂಬಾನೇ ಖುಷಿ ಆಗ್ತದೆ. ಇವತ್ತೊಂದು ಈ 2020 ಫುಲ್ಲು ವೆರಿ ಬ್ಯಾಡ್ ಇಯರ್ ಆಗಿತ್ತು, ಆಮೇಲೆ ಈ 2021 ಅಲ್ಲಿ ಸ್ವಲ್ಪ
ಒಳ್ಳೆ ವಿಷಯಗಳು ನಡೆಯಕ್ಕೆ ಶುರು ಆಗ್ತಿದೆ. ಹೋಪ್ಫುಲಿ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ನನಗಷ್ಟೇ ಅಲ್ಲ, ಪ್ರತಿ ಒಬ್ಬರಿಗೂ, ಇಡೀ ದೇಶದ, ನಮ್ಮ ದೇಶ ಆಗಲಿ, ನಮ್ಮ ವರ್ಲ್ಡ್ ಅಲ್ಲಿ ಎಲ್ಲರಿಗೂ ಈ ಥರ ಒಳ್ಳೇದಾಗಕ್ಕೆ ಶುರು ಆಗಲಿ. ಎಲ್ಲರೂ 2020 ಏನೇನು ಕೆಟ್ಟದಾಗಿತ್ತು ಇವಾಗಿಂದ ಸ್ವಲ್ಪ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾನು ಬಯಸ್ತೇನೆ.